ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವಿಕುಮಾರ್ ಜಾಧವ್ ಅಂತ. ಪಿ ಎಚ್ ಡಿ ಸಂಶೋಧನಾರ್ಥಿ, ಕನ್ನಡ ಭಾಷಾಧ್ಯಯನ ಡಿಪಾರ್ಟ್ಮೆಂಟಲ್ಲಿ ಪಿ ಎಚ್ ಡಿ ಅಧ್ಯಯನವನ್ನು ಕೈಗೊಂಡಿದ್ದೇನೆ. ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿದ್ದೇನೆ. ಕಸ್ತೂರಿ ಸಿರಿಗನ್ನಡ ವೇದಿಕೆ ಬೆಳಗಾವಿ, ಇವರು 75ನೇ ಸ್ವಾತಂತ್ರ್ಯೋತ್ಸವದ ಅಮೃತೋತ್ಸವ ಅಂಗವಾಗಿ ಅಂತರ್ಜಾಲದ ಸಹಾಯದಿಂದ ಆಯೋಜಿಸಿರುವ ರಾಷ್ಟ್ರಮಟ್ಟದ ಕವಿಗೋಷ್ಠಿ ಮತ್ತು ಕವಿಭೂಷಣ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಾನು ರಾಜ್ಯ ಮಟ್ಟದಲ್ಲಿ ಸ್ಪರ್ಧಿಸುತ್ತಿದ್ದೇನೆ. ನಾನು ರಚಿಸಿದ ಕವನದ ಶೀರ್ಷಿಕೆ ನಮಗ್ಯಾವ ಸ್ವಾತಂತ್ರ್ಯ ಬೇಕಿದೆ. ಹೌದು, ಸ್ವಾತಂತ್ರ್ಯ ಎಲ್ಲಿರುವುದು? ಸ್ವಾತಂತ್ರ್ಯ ಸ್ವಾತಂತ್ರ್ಯ ಹೇಗಿರುವುದು? ಸ್ವಾತಂತ್ರ್ಯ ಸ್ವಾತಂತ್ರ್ಯ ನಮಗ್ಯಾವ ಸ್ವಾತಂತ್ರ್ಯ ಬೇಕಿದೆ? ಸ್ವಾಧೀನವಿಲ್ಲದೆ ಸಿಗುವ ಸ್ವಾತಂತ್ರ್ಯ ಬೇಕಿದೆ? ನಮಗ್ಯಾವ ಸ್ವಾತಂತ್ರ್ಯ ಬೇಕಿದೆ? ಸ್ವಾಧೀನವಿಲ್ಲದೆ ಸಿಗುವ ಸ್ವಾತಂತ್ರ್ಯ ಬೇಕಿದೆ? ಸ್ವಾತಂತ್ರ್ಯ ಯಾಕಿಹುದು? ಸ್ವಾತಂತ್ರ್ಯ ಸ್ವಾತಂತ್ರ್ಯ ಎಲ್ಲಿಹುದು? ಸ್ವಾತಂತ್ರ್ಯ ಸ್ವಾತಂತ್ರ್ಯ ನಮಗ್ಯಾವ ಸ್ವಾತಂತ್ರ್ಯ ಬೇಕಿದೆ? ದೇವರು ಧರ್ಮಗಳಿಲ್ಲದ ಸ್ವಚ್ಛಂದ ಸ್ವಾತಂತ್ರ್ಯ ಸಿಗಬೇಕಿದೆ. ಸ್ವಾತಂತ್ರ್ಯ ಹೇಗಿದೆ, ಎಲ್ಲಿದೆ? ಹೇಳಿಕೊಳ್ಳಲಾಗದ ಕರ್ಮಗಳಿಂದ ಸಿಗುವ ಸ್ವಾತಂತ್ರ್ಯ, ಹೇಳಿ ಅಂತ್ಯಗೊಳಿಸಲಾಗದ ಪ್ರೇಮದಿಂದ ಸಿಗುವ ಸ್ವಾತಂತ್ರ್ಯ, ಸಂಧಾನವಿಲ್ಲದೆ ಸಂಧಿಯಾಗುವ ಸ್ವಾತಂತ್ರ್ಯ ಸಿಗಬೇಕಿದೆ. ಸ್ವಾತಂತ್ರ್ಯ ನಿಸ್ವಾರ್ಥ ಭಾವದಿಂದ ಸಿಗುವ ಗಂಡು ಹೆಣ್ಣುಗಳೆಂಬ ತಾರತಮ್ಯವಿಲ್ಲದೆ ಸಿಗುವ ಸ್ವಾತಂತ್ರ್ಯ, ಒಬ್ಬರನ್ನೊಬ್ಬರು ಅಪ್ಪಿ ಒಪ್ಪಿಕೊಳ್ಳುವ ಸ್ವಾತಂತ್ರ್ಯ, ದ್ವೇಷ ಅಸೂಹೆಗಳಿಲ್ಲದೆ ಸಿಗುವ ಸ್ವಾತಂತ್ರ್ಯ ಸಿಗಬೇಕಿದೆ. ಸ್ವಾತಂತ್ರ್ಯ ಜಾತಿ ಧರ್ಮಗಳ ಗೊಡವೆಗಳಿಲ್ಲದೆ ಸಿಗುವ, ಅಸಮಾನತೆ ತಾರತಮ್ಯ ನೀತಿಗಳಿಲ್ಲದೆ ಸಿಗುವ, ಸಮನ್ವಯ ಸಮರಸ ತತ್ವಗಳಡಿ ಸಿಗುವ ಸ್ವಾತಂತ್ರ್ಯ, ಸಮಾನತೆ ಸೌಹಾರ್ದತೆಯಿಂದ ಸಿಗುವ ಸ್ವಾತಂತ್ರ್ಯ ಸಿಗಬೇಕಿದೆ. ಸ್ವಾತಂತ್ರ್ಯ ಎಲ್ಲಿಹುದು, ಹೇಗಿಹುದು? ಸ್ವಾತಂತ್ರ್ಯ ಯಾಕಿಹುದು, ಏನಕ್ಕಿರುವುದು ಸ್ವಾತಂತ್ರ್ಯ? ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳಡಿ ಸಿಗುವ ಸ್ವಾತಂತ್ರ್ಯ, ಐಕ್ಯತೆಯ ಪ್ರೇಮದಿಂದ ಸಿಗುವ ಸ್ವಾತಂತ್ರ್ಯ ಸಿಗಬೇಕಿದೆ. ಸ್ವಾತಂತ್ರ್ಯ ಕೋಪ ತಾಪಗಳಿಲ್ಲದೆ ಸಿಗುವ ಸ್ವಾತಂತ್ರ್ಯ, ಶೋಷಣೆ ದೌರ್ಜನ್ಯಗಳಿಲ್ಲದೆ ಸಿಗುವ ಸ್ವಾತಂತ್ರ್ಯ, ನಾವೆಲ್ಲರೂ ಒಂದೇ ತಾಯಿ ಮಕ್ಕಳೆಂದು ಮೇಲು ಕೀಳೆಂಬ ಭೇದ ಭಾವ ಇಲ್ಲದೆ ಸಿಗುವ ಸ್ವಾತಂತ್ರ್ಯ ಸಿಗಬೇಕಿದೆ. ಸ್ವಾತಂತ್ರ್ಯ ಬೆಳೆವ ಮಕ್ಕಳಿಂದಿಡಿದು ವಯಸ್ಸಾದವರ ಕಣ್ಣಲ್ಲಿ ಕಾಡಿಸುವಂತಹ ಸ್ವಾತಂತ್ರ್ಯ, ಬಡವ ಶ್ರೀಮಂತರೆನ್ನದೆ ಒಪ್ಪಿಕೊಳ್ಳುವ ಸರ್ವಧರ್ಮ ಸಮನ್ವಯವೆಂದು ಸಾರುವ ಸ್ವಾತಂತ್ರ್ಯ ಸಿಗಬೇಕಿದೆ. ಸ್ವಾತಂತ್ರ್ಯ ಪ್ರತಿ ಮನೆಗಳಲ್ಲಿ ಗೌರವಿಸುವ, ಪ್ರತಿಯೊಬ್ಬರನ್ನು ಸಮಾನತೆಯಿಂದ ಪ್ರೀತಿಸುವ, ಅಸಮಾನತೆಯ ಭೂತವನ್ನು ತಿರಸ್ಕರಿಸುವ, ಹಿಂಸೆ ಅಸತ್ಯಗಳಿಲ್ಲದೆ ಸಿಗುವ ಸ್ವಾತಂತ್ರ್ಯ ಸಿಗಬೇಕಿದೆ. ಸ್ವಾತಂತ್ರ್ಯ ಎಲ್ಲವನ್ನು ಎಲ್ಲರನ್ನೂ ಒಪ್ಪಿಕೊಳ್ಳುವ ನಿಸ್ವಾರ್ಥ ಸ್ವಾತಂತ್ರ್ಯ ಸಿಗಬೇಕಿದೆ. ಸ್ವಾತಂತ್ರ್ಯ ನಾಲಿಗೆ ಮಿಡಿತದಲ್ಲಿ ತೋರ್ಪಡಿಕೆ ಆಗದ ಸ್ವಾತಂತ್ರ್ಯ ಸಿಗಬೇಕಿದೆ. ಸ್ವತಂತ್ರವಾಗಿ ಸ್ವಂತವಾಗಿರುವಂತಹ ಸ್ವಾತಂತ್ರ್ಯ ಸಿಗಬೇಕಿದೆ. ಧನ್ಯವಾದಗಳು ಅವಕಾಶಕ್ಕಾಗಿ.